ಮಾಡಿ ಸ್ಟೂಡೆಂಟ್ಸ್. ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇದ್ರಿ, ಸರ್ ಲಾಕ್ಡೌನ್ ಸ್ಟಡಿ ಟೈಮ್ ಟೇಬಲ್ ಹಾಕ್ಕೊಡಿ ಅಂತೇಳಿ. ಅದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಒಂದು ಈಸಿ ಆದಂಥ, ಒಂದು ಮಾದರಿ ಆದಂಥ, ಎಲ್ರಿಗೂ ಅನುಕೂಲವಾಗುವಂಥ ಒಂದು ಸ್ಟಡಿ ಟೈಮ್ ಟೇಬಲ್ ಹಾಕಿದ್ದೀನಿ. ಸೊ ಇದನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಚೇಂಜ್ ಕೂಡ ಮಾಡ್ಕೋಬೋದು. ಆದಷ್ಟು ಎಲ್ರಿಗೂ ಅನುಕೂಲ ಆಗೋ ರೀತಿಯಲ್ಲೇ ಈ ಸ್ಟಡಿ ಟೈಮ್ ಟೇಬಲ್ ಹಾಕಿದ್ದೀನಿ. ಸೊ ಇದನ್ನು ಸಂಪೂರ್ಣವಾದ ಉಪಯೋಗ ಪಡ್ಕೊಡ್ರಿ ಮತ್ತು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಓಕೆ, ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಸೊ ಇದಕ್ಕೆ ಲಾಕ್ಡೌನ್ ಸ್ಟಡಿ ಟೈಮ್ ಟೇಬಲ್ ಅಂತ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಕೆಲವು ಮೂರು ಪಾಯಿಂಟ್ಗಳನ್ನ ಹೇಳ್ತೀನಿ. ಫಸ್ಟ್ ಒನ್ ಈಸ್ ಆಲ್ವೇಸ್, ನಾನು ಭಾಷೆ ಎಲ್ಲ ಹೇಳ್ತಿರ್ತೀನಿ, ಕಂಟ್ರೋಲ್ ಯುವರ್ ಮೈಂಡ್ ಅಂತೇಳಿ. ಸೊ ನಿಮ್ಮ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡ್ಕೊಡ್ರಿ. ಯಾವುದೇ ಸ್ಟಡಿ ಟೈಮ್ ಟೇಬಲ್ ಹಾಕಿಬಿಟ್ರೆ ಮುಗಿದು ಹೋಗಲಿಲ್ಲ. ಸೊ ಅದನ್ನು ಅಪ್ಲೈ ಮಾಡಬೇಕಾದ್ರೆ ವಿ ಶುಡ್ ಕಂಟ್ರೋಲ್ ಅವರ್ ಮೈಂಡ್. ಭಾಷೆ ಇಂಪಾರ್ಟೆಂಟ್ ರೀ, ಅದಕ್ಕೆ ಇದೊಂದು ಪಾಯಿಂಟ್ ನಿಮ್ಮಲ್ಲಿ ಇಟ್ಕೊಡ್ರಿ. ಆ್ಯಂಡ್ ಮೇಕ್ ಯುವರ್ ಓನ್ ಟೈಮ್ ಟೇಬಲ್. ಇದನ್ನು ನಾನು ಮಾದರಿಯಾಗಿ ಕೊಡ್ತಾ ಇದ್ದೀನಿ. ಸೊ ನಿಮ್ಮದೇ ಆದ ಸ್ವಂತವಾದ ಟೈಮ್ ಟೇಬಲ್ನ ಕೂಡ ಮಾಡ್ಕೊಡ್ರಿ. ಸೊ ಅಲ್ಲಿ ಸ್ವಂತಕ್ಕೆ ಇರಲಿ ಮತ್ತು ಸೂಕ್ತವಾಗಿರಬೇಕು. ಎದಕ್ಕೆ ಸೂಕ್ತವಾಗಿರಬೇಕಂತಂದರೆ, ಒಂದು ನಿಮಗೆ ಮತ್ತು ನೀವು ಇರುವ ಸ್ಥಳಕ್ಕೆ ಸೂಕ್ತವಾಗಿರಬೇಕು. ಅದು ಭಾಷೆ ಇಂಪಾರ್ಟೆಂಟ್, ಇದನ್ನು ಚೇಂಜಸ್ ಮಾಡ್ಕೊಡ್ರಿ. ಓಕೆ, ಆ್ಯಂಡ್ ಇದಾದ ನಂತರ ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಕ್ರಿಯೇಟ್ ಯುವರ್ ಓನ್ ಸ್ಟಡಿ ಕಾರ್ನರ್ ಅಥವಾ ರೂಮ್ ಅಂತ ಹೇಳ್ತಿರ್ತೀನಿ. ಭಾಳಷ್ಟು ಜನ ಹೇಳ್ತಿರ್ತೀರಿ, ಎಲ್ಲ ಟೈಮ್ ಟೇಬಲ್ ಆಗ್ತೀರಿ ಸರ್, ನಮ್ಮ ಸ್ಟಡಿ ರೂಮ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಿರ್ತೀರಿ. ಸೊ ಅದೆಲ್ಲ ವಿಚಾರ ಮಾಡಬೇಡ್ರಿ. ಆದಷ್ಟು ನಿಮ್ಮದೇ ಆದ ಒಂದು ಸ್ಟಡಿ ಕಾರ್ನರನ್ನು ಕ್ರಿಯೇಟ್ ಮಾಡ್ಕೊಡ್ರಿ. ಸೊ ಅಷ್ಟೇ, ಯಾವುದೇ ಇದ್ದಂಥ ಪರಿಸ್ಥಿತಿಯಲ್ಲೇ ಸ್ಟಡಿಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಅದು ಭಾಳಷ್ಟು ಇಂಪಾರ್ಟೆಂಟ್ ರೀ. ಸೊ ಅದಕ್ಕೆ ಈ ಮೂರು ಪಾಯಿಂಟ್ಸನ್ನು ಭಾಳಷ್ಟು ಸಲ ಹೇಳ್ತಿರ್ತೀನಿ. ಸೊ ನಮ್ಮದಲ್ಲಿ ಇಟ್ಕೊಂಡು ಇದಾದ ನಂತರ ಸ್ಟಡಿ ಟೈಮ್ ಟೇಬಲನ್ನು ನಾವು ನೋಡೋಣ. ಓಕೆ, ಎಸ್, ಇದು ಮಾಡರ್ನ್ ಸ್ಟಡಿ ಟೈಮ್ ಟೇಬಲ್ ಅಂತ ಕೊಟ್ಟಿದ್ದೀನಿ. ಈ ಕಡೆ ಟೈಮಿಂಗ್ಸ್ ಕೊಟ್ಟಿದ್ದೀನಿ, ಈ ಕಡೆ ಸಬ್ಜೆಕ್ಟ್ ಕೊಟ್ಟಿದ್ದೀನಿ. ಸೊ ನಾನು 5ರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ನಿಮ್ಮ ಸ್ಟಡಿ ಟೈಮ್ ಟೇಬಲ್. ನೀವು ಬೇಕಾದ್ರೆ ಅಲ್ಲಿಂದ ಇನ್ನೂ ಬೇಗನೆ ಮಾಡ್ಕೋಬೋದು. ಸೊ 4:30 5 ಗಂಟೆವರೆಗೆ ನೀವು ಫ್ರೆಶ್ ಅಪ್ ಆ್ಯಂಡ್ ಗೆಟ್ ರೆಡಿ ಅಂತ ಕೊಟ್ಟಿದ್ದೀನಿ. ಓಕೆ, ಅಂದರೆ ನಾ 5 ಗಂಟೆ ಅನ್ನಷ್ಟಿಗೆ ನೀವು ರೆಡಿ ಇರಬೇಕು. 5 ಗಂಟೆಗೆ ಹೇಳೋದಲ್ಲ, ಸೊ 5 ಗಂಟೆ ಅನ್ನಷ್ಟಿಗೆ ನೀವು ರೆಡಿ ಇರಬೇಕು, ಸ್ಟಡಿ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟೊತ್ತಿಗೆ ನೀವು ಬ್ರಷ್ ಅದು ಮಾಡೋದು ಎಲ್ಲನೂ ಕ್ಲಿಯರ್ ಆಗಿರ್ಬೇಕು, ಫ್ರೆಶ್ ಅಪ್ ಅದಾಗಿ ರೆಡಿ ಆಗಿರಿ. ಓಕೆ, ಸೊ ನಾನು ನಿದ್ರೆಯನ್ನು ಕಂಟ್ರೋಲ್ ಹೇಗೆ ಮಾಡ್ಕೋಬೇಕು ಅನ್ನೋದು ಕೂಡ ಹೇಳಿದ್ದೀನಿ, ಅದು ವಿಡಿಯೋ ಕೊನೆಗೆ ಬರುತ್ತೆ, ಅದು ನೋಡಿರಿ. ಸೊ 5ರಿಂದ ನಿಮ್ಮ ಸ್ಟಡಿ ಟೈಮ್ ಸ್ಟಾರ್ಟ್ ಆಗುತ್ತೆ. 5ರಿಂದ 6 ಗಂಟೆ ಒಂದೊಂದು ಗಂಟೆ ಕೊಟ್ಟಿದ್ದೀನಿ. ಅಂದರೆ ಒಂದೊಂದು ಅವರ್ ಅಂತಂದರೆ 40 ನಿಮಿಷ 50 ನಿಮಿಷ ಅಂದ್ಕೊಡ್ರಿ, ಒಂದು 10 ನಿಮಿಷ ಸ್ವಲ್ಪ ರೆಸ್ಟ್ ಬಿಡ್ರಲ್ಲಿ. ಸೊ 1 ಅವರ್ ಅದು ಕೊಟ್ಟಿದ್ದೀನಿ. 5ರಿಂದ 6 ಮುಂಜಾನೆ ಬೆಳಗ್ಗೆ, ಸೊ ಇದು ಬೆಳಗ್ಗೆ ನಂತರ. ಸೊ ಫಸ್ಟ್ ಸೈನ್ಸ್ ಕೊಟ್ಟಿದ್ದೀನಿ, ನಿಮಗೆ ಬೇಕಾದ ರೀತಿಯಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ನಾನು ಫಸ್ಟಿಗೆ ಹೇಳ್ತೀನಿ. ಸೊ ನಿಮಗೆ ಸಬ್ಜೆಕ್ಟ್ ಕೂಡ ಚೇಂಜ್ ಮಾಡ್ಕೋಬೋದು, ಟೈಮಿಂಗ್ ಕೂಡ ಚೇಂಜ್ ಮಾಡ್ಕೋಬೋದು. ಇದನ್ನು ಮಾದರಿಯಾಗಿ ಇಟ್ಕೊಡ್ರಿ ಅಷ್ಟೇ. 5ರಿಂದ 6 ಗಂಟೆವರೆಗೆ ಸೈನ್ಸ್ ಅಂತ ಕೊಟ್ಟಿದ್ದೀನಿ. ಓಕೆ, ಇದಾದ ನಂತರ 6ರಿಂದ 7 ಬೆಳಗ್ಗೆ. ಓಕೆ, ಸೊ ಸೋಷಿಯಲ್ ಸೈನ್ಸ್, ಸೈನ್ಸನ್ನು ಸೋಷಿಯಲ್ ಸೈನ್ಸ್ ಕೊಡಿ, 2 ಸಬ್ಜೆಕ್ಟನ್ನು ಹಾಕಿದ್ದೀನಿ ಅರ್ಲಿಯಿಂದ ಮಾರ್ನಿಂಗ್ದಲ್ಲಿ. ಸೊ 5ಗಂಟೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ, ಯಾಕೆಂದರೆ ನಿಮ್ಗೆ ಭಾಳಷ್ಟು ಟೈಮ್ ಸಿಗುತ್ತೆ, ಏನೂ ತೊಂದರೆ ಇಲ್ಲ. ಓಕೆ, ಆ್ಯಂಡ್ ಇದಾದ ನಂತರ 7ರಿಂದ 10 ಗಂಟೆವರೆಗೂ ನಿಮಗೆ ರೆಸ್ಟ್ ಇರುತ್ತೆ, ಟಿಫಿನ್ ಇರುತ್ತೆ ಆ್ಯಂಡ್ ಅದರ್ ವರ್ಕ್. ಸೊ ಹೆಣ್ಮಕ್ಳಾದವ್ರು ಹೆಲ್ಪ್ ಮಾಡಬೇಕಾಗುತ್ತೆ, ಗಂಡ್ಮಕ್ಳಾದವ್ರು ಕೂಡ ಹೆಲ್ಪ್ ಮಾಡಬೇಕಾಗುತ್ತೆ ಮನೆಯಲ್ಲಿ. ಸೊ ಅದಕ್ಕಾಗಿ ಕೆಲಸ ಮಾಡಿರಿ 7ರಿಂದ 10ವರೆಗೂ. ಸೊ ಟಿಫಿನು, ಸ್ನಾನ ಎಲ್ಲವೂ ಏನೇ ಸಹಾಯ ಮಾಡೋದ್ರ ಮಾಡಿರಿ. ಸೊ 7, 8, 9, 10 ಗಂಟೆವರೆಗೂ ಟೈಮ್ ಇರುತ್ತೆ. ಓಕೆ, ಎಲ್ಲ ಟಿಫಿನ್ ಎಲ್ಲ ಮುಗಿಸೋರಿ. ಸೊ ಇದಾದ ನಂತರ ಮತ್ತೆ 10ರಿಂದ ಸ್ಟಡಿ ಸ್ಟಾರ್ಟ್ ಆಗುತ್ತೆ, 10ರಿಂದ 11 ಗಂಟೆ ಮುಂಜಾನೆ. ಸೊ ಕನ್ನಡ ಓದ್ಕೊಳ್ರಿ. ಓಕೆ, ಕನ್ನಡ ಅಂತ ಹಾಕಿದ್ದೀನಿ. ಇದಾದ ನಂತರ 11ರಿಂದ 12 ಗಂಟೆಗೆ ಇಂಗ್ಲೀಷ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಎಲ್ಲದಕ್ಕೂ 1 ಅವರ್ ಕೊಟ್ಟಿದ್ದೀನಿ. ಆ್ಯಂಡ್ ಇದಾದ ನಂತರ 12ರಿಂದ 1 ಗಂಟೆವರೆಗೂ ಮ್ಯಾಥಮೆಟಿಕ್ಸ್ ಕೊಟ್ಟಿದ್ದೀನಿ. ಓಕೆ, ಸೊ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇದೆ 1 ಗಂಟೆವರೆಗೂ ಅಥವಾ 1 ವರಿಗೆ ಪ್ಲಸ್ ಮಾಡ್ಕೊಡ್ರಿ ನೀವು ಊಟವರೆಗೂ. ಸೊ ಇದಾದ ನಂತರ 1ರಿಂದ 3:30 ಗಂಟೆವರೆಗೂ ನಿಮ್ಮ ಲಂಚ್ಗಾಗಿ ಮತ್ತು ರೆಸ್ಟ್ಗಾಗಿ ಬಿಟ್ಟಿದ್ದೀವಿ ನೋಡಿರಿ. ಆರಾಮ ಊಟ ಮಾಡಿರಿ, ಊಟ ಮಾಡಿ ಸ್ವಲ್ಪ ನಿದ್ರೆ ಮಾಡಿರಿ, ಯಾಕಂದರೆ ಭಾಳಷ್ಟು ಬಿಸಿಲಿದೆ ರೀ, ಸ್ವಲ್ಪ ನಿದ್ರೆ ಮಾಡೋದು ಭಾಳಷ್ಟು ಅವಶ್ಯಕ. ಸೊ ನಿದ್ರೆ ಮಾಡಿರಿ, ರೆಸ್ಟ್ ಮಾಡಿರಿ, 3:30ವರೆಗೂ ನಿಮಗೆ ಫ್ರೀ ಇರ್ತಾರೆ. ಓಕೆ, ಎಸ್, 3:30ರಿಂದ 4:30ವರೆಗೆ ಅರ್ಧ ಗಂಟೆ ಕೊಟ್ಟಿದ್ದೀನಿ. ಯಾಕೆ ಇಲ್ಲ, ಇಲ್ಲಿ 1 ಅವರ್ ಇದೆ. 3:30ರಿಂದ 4:30ವರೆಗೆ ಹಿಂದಿ. ಸೊ 6 ಸಬ್ಜೆಕ್ಟ್ ಕ್ಲಿಯರ್ ಆಯಿತು 4:30ವರೆ ಅನ್ನಷ್ಟಿಗೆ. ಸೊ 6 ಸಬ್ಜೆಕ್ಟು ಕ್ಲಿಯರ್ ಆದವು ನಿಮ್ಮ 4:30ಗಂಟೆ ಅನ್ನಷ್ಟಿಗೆ 6 ಸಬ್ಜೆಕ್ಟ್ ಕ್ಲಿಯರ್ ಆಯಿತು. ಸೊ 4:30ರಿಂದ 5 ಗಂಟೆವರೆಗೂ ಅಂದರೆ ಅರ್ಧ ಗಂಟೆ ಸೆಕೆಂಡ್ ಟೈಮ್ ಇದೆ ಮತ್ತು ಅದೇ ದಿನ. ಸೊ ಸಾಯಂಕಾಲ 4:30ರಿಂದ 5 ಗಂಟೆವರೆಗೂ ಸೈನ್ಸ್ ಕೊಟ್ಟಿದ್ದೀನಿ, 5:30ರಿಂದ 5:30ವರೆಗೂ ಇಂಗ್ಲೀಷ್ ಕೊಟ್ಟಿದ್ದೀನಿ ಸೆಕೆಂಡ್ ಟೈಮ್, ಮತ್ತೆ ರಿಪೀಟ್ ಆಗಿದೆ. ಓಕೆ, ಆ್ಯಂಡ್ 5:30ರಿಂದ 6 ಗಂಟೆವರೆಗೂ ಸೋಷಿಯಲ್ ಸೈನ್ಸ್ ಕೊಟ್ಟಿದ್ದೀನಿ ನೋಡಿರಿ. ಇದಾದ ನಂತರ 6ರಿಂದ 8 ಗಂಟೆವರೆಗೂ ಮತ್ತೆ ನೀವು ಫ್ರೀ ಇರ್ತೀರಿ. ನಿಮ್ಮ ವರ್ಕ್ ಮಾಡ್ಕೊಡ್ರಿ, ರೆಸ್ಟ್ ಮಾಡ್ಕೊಡ್ರಿ, ಡಿನ್ನರ್ ಮಾಡ್ಕೊಡ್ರಿ, ಇವೆಲ್ಲವೂ ಮುಗಿಸೋರಿ 2 ಗಂಟೆಗಳ ಕಾಲ ನೀವು ಫ್ರೀ ಇರ್ತೀರಿ. ಸೊ 6ರಿಂದ 8 ಗಂಟೆವರೆಗೂ. ಓಕೆ, ಸೊ ಅದಾದ ನಂತರ 8:40 ನಿಮ್ಮ ಅಲ್ಲಿವರೆಗೂ ಕನ್ನಡ ಓದ್ಕೊಡ್ರಿ ಸೆಕೆಂಡ್ ಟೈಮ್ ಮತ್ತೆ. ಆಮೇಲೆ ಅಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟಿದ್ರೆ 9ರಿಂದ 9:30ವರೆಗೂ ಹಿಂದಿ ಓದ್ಕೊಡ್ರಿ. ಆ್ಯಂಡ್ 9:30ರಿಂದ 10:30 ಪ್ಲಸ್ ಅಲ್ಲಿವರೆಗೂ ರಾತ್ರಿ 11:00 ಬಾ, ಮ್ಯಾಕ್ಸಿಮಮ್ ಅಂದರೆ 11 ಗಂಟೆ ಸಾಕು. ಸೊ ಮ್ಯಾಥಮೆಟಿಕ್ಸ್ ಓದ್ಕೊಡ್ರಿ, ಇಷ್ಟು ಓದ್ಕೊಡ್ರಿ, ಮುಗೀತು. ಎಲ್ಲ ಸಬ್ಜೆಕ್ಟ್ಸು 2 ಟೈಮ್ ಆಗಿದೆ ನೋಡಿರಿ, ಎಲ್ಲ ಸಬ್ಜೆಕ್ಟು 2 ಟೈಮ್ ಆಗಿದೆ, ಮುಗೀತು. ಇಷ್ಟನ್ನ ಮಾಡಿದ್ರೆ ನೀವು ಒಂದು ದಿನಕ್ಕೆ 2 ಟೈಮ್ ಎಲ್ಲ ಸಬ್ಜೆಕ್ಟ್ ಟಚ್ ಕೊಟ್ಟಿದಂಗೆ ಆಗುತ್ತೆ. ಓಕೆ, ಸೊ ನಿಮಗೆ ಏನಾದರೂ ಇನ್ನೂ ಬೇಕಾದರೆ ಇದಕ್ಕೆ ಟೈಮ್ ಎಕ್ಸ್ಟ್ರಾ ಮಾಡ್ಕೊಡ್ರಿ, ಏನು ಚೇಂಜಸ್ ಬೇಕಾದ್ರೂ ಮಾಡ್ಕೊಡ್ರಿ. ಓಕೆ,
ಎಸ್ ನೋಡಿ, ಎಲ್ಲ ಸಬ್ಜೆಕ್ಟು ಎರಡೇ ಟೈಮ್ ಬರೋ ರೀತಿಯಲ್ಲಿ ಹಾಕಿದ್ದೀನಿ. ಸೊ ಈ ಟೈಮ್ ಟೇಬಲನ್ನು ಅಪ್ಲೈ ಮಾಡಿಕೊಡ್ರಿ. ಓಕೆ, ಎಸ್, ಇದಕ್ಕೆ ಏನಾದ್ರು ಚೇಂಜಸ್ ಬೇಕಾದ್ರೆ ಮಾಡ್ಕೊಡ್ರಿ. ಮಾಡ್ಕೊಂಡ ನಂತರ ನಿಮ್ಮದೇ ಆದ ಒಂದು ಸ್ವಂತಿಗೆ ಇರಲಿ. ಸೊ ಟೈಮ್ ಟೇಬಲ್ ಅಪ್ಲೈ ಮಾಡ್ಕೊಡ್ರಿ. ಕಂಟ್ರೋಲ್ ಮೈಂಡ್ ಅಂತ ಇದೆ. ಸೊ ಅದನ್ನು ಅಪ್ಲೈ ಮಾಡೋದು ಬಹಳಷ್ಟು ಇಂಪಾರ್ಟೆಂಟ್ ನೋಡ್ರಿ. ಓಕೆ, ಇಲ್ಲಿಗೆ ಈ ನನ್ನ ವೀಡಿಯೋ ಮುಗಿತಾ, ಈ ನನ್ನ ವೀಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆ್ಯಂಡ್ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗಿರಿ. ಆ್ಯಂಡ್ ಇನ್ನೂ ನಮ್ಮ ಚಾನಲ್ನಿಂದ ನಿಮಗೆ ಬಹಳಷ್ಟು ಲಾಭ ಬೇಕಾದರೆ ಚಾನಲ್ ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.